ನಾವು ಕಾಡಲ್ಲಿ ಕೆಲಸ ನೋಡ್ಕೊಂಡು ಬರ್ತಾ ಇದ್ವಿ. ನಮಗೆ 8 ಜನ ಬೀಜಾ ಕಾರಲ್ಲಿ ನಾನು ಆಯ್ತು ಬರ್ತಾ ಇದ್ವಿ. ನಮ್ಮ ಹುಡುಗರು ಕಾರಲ್ಲಿ ಕೆಲಸ ಆ ಕಾಡಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ಯಾವ್ಯಾವ ಕೆಲಸ ನೋಡ್ಕೊಂಡು ಹೇಳಿ ಬರ್ತಾ ಇದ್ವಿ. ಮುಂದೆ ಆಯ್ಕೆ ಓಡಿಸ್ತಾ ಇದ್ವಿ. ನಾನು ಹಿಂದೆ ಕೂತ್ಕೊಂಡಿದ್ದೆ. ಬಂದ್ವಿ ಸೀದಾ ಬಿಲ್ಡಿಂಗ್ ಹತ್ರ ಇಳ್ಕೊಂಡ್ವಿ. ಬಿಲ್ಡಿಂಗ್ ಹತ್ರ ಇಳ್ಕೊಂಡು ಬಿಲ್ಡಿಂಗ್ ಎಲ್ಲ ರೌಂಡ್ ಮಾಡಿದ್ವಿ. ಏನೇನಿದೆ ಕೆಲಸಗಳೆಲ್ಲ ನೋಡಿದ್ವಿ. ನಾವು ನೆನ್ನೆ ಮೊನ್ನೆ ಈ ವಾರ ಎಲ್ಲ ಕೆಲಸ ಮಾಡಿದ್ವಿ ಕಾಡಲ್ಲಿ. ಇಟ್ಕಲ್ಲಿ ಶೂಟ್ ಮಾಡ್ತಾ ಇದ್ದೆ. ಮುಳುಗಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅಲ್ಲೋಗಿ ಬರಬೇಕಾದ್ರೆ ಎಲ್ಲ ಕೆಲಸ ನೋಡಿ ತೋರಿಸಿದ್ರೆ ಎಲ್ಲರದ್ದೂ ಇದ್ವಿ ಅಲ್ಲೇ. ನಮಗೆ ದುಡ್ಡು ಕೊಡಬೇಕಾಗಿತ್ತು ಸರ್. ನಾನು ಕೆಲಸ ಮಾಡಿದ್ದು ದುಡ್ಡು ಇಸ್ಕೊಬರೋಣ ಅಂತ ನಾನು ಕರ್ಕೊಂಡೋಗಿ ಬಂದು ಆಫೀಸ್ ಹತ್ರ ಬಂದು ಆಯ್ತು ಕರ್ಕೊಂಡೋಗಿ ಎಲ್ಲ ನಮ್ಮ ಹುಡುಗರು ಇದ್ದರು ಪೂಜೆ ಮಾಡ್ತಾ ಬಾರ ಬಂದುಬಿಡೋಣ ಅಂತ ಕೆಲಸ ನೋಡ್ಕೊಂಡು ಬರ್ತಾಯಿದ್ರು. ಬಂದು ಅಲ್ಲೆಲ್ಲ ಬಿಲ್ಡಿಂಗೆಲ್ಲ ರೌಂಡ್ ಹಾಕ್ಕೊಂಡು ಯಾವಾಗ ಚೇರ್ಗಳು ಮರದ ಕೆಳಗಡೆ ಚೇರ್ಗಳು ಹಾಕಿದ್ವಿ. ಚೇರ್ಗಳ ಮೇಲೆ ಕೂತ್ಕೊಂಡ್ವಿ. ಇರೋ ಟೀ ಕುಡ್ಬಿಟ್ಟೋಗೋಣ, ನಮ್ಮ ಕೃಷ್ಣಣ್ಣ ಇದ್ದಾನೆ ನಮ್ಮ ಇರೋ ಟೀ ಕುಡ್ಬಿಟ್ಟೋಗೋಣ ಅಂತ ಹೇಳಿದ್ರು. ಸರಿ ಬೇಡ, ನಾನು ಪೂಜೆ ಇದೆ ಹೋಗ್ತೀನಿ ಅಂತ ಕೂತ್ಕೊಂಡಿದ್ರಿ. ಕೂತ್ಕೊಂಡಿದ್ಬೇಕಾದ್ರೆ ಸೀದಾ ಗಾಡಿಯಲ್ಲಿ ಬಂದರು. ಎರಡು ಗಾಡಿಯಲ್ಲಿ 6 ಜನ ಬಂದರು. ಬಂದು ಕೂತ್ಕೊಂಡ್ರು. ಕೂತ್ಕೊಂಡ್ರೆ ನಾವು ಟೀ ಕುಡ್ಕೊಂಡಿದ್ವಿ ಅಲ್ಲೇ. ನಾನು ನಮ್ಮ ಕೃಷ್ಣನು ಅಲ್ಲಿರೋ ಸೆಕ್ಯೂರಿಟಿ ಸೀನನ್ನು ಮಲಗೆ ಸೀನನ್ನು ಕೂತ್ಕೊಂಡಿದ್ರು. ಇದಾರ ಬಂದ್ರಲ್ಲ 6 ಜನ ಚೇರ್ಗಳು ಬೇಗ ಕೊಡೋಣ, ಇನ್ನು ಯಾರು ಮಾತಾಡೋಕ್ಕೆ ಬಂದಿದ್ದಾರೆ ಅಂತ ನಾವು ಯಾವಾಗ ಯಾರಾದ್ರು ಬಂದು ಎದ್ದೇಳ್ತಾ ಇದ್ವಿ. ಎದ್ದು ಚೇರ್ಗಳು ಕೊಡೋಣ ಅಂತ ಚೇರ್ಗಳು ಕೊಟ್ಟರು. ಚೇರ್ ಕೊಡೋ ತಕ್ಷಣ ಅಂಕಲ್ ಚೆನ್ನಾಗಿದ್ದೀರ ಅಂತ ಹೇಳ್ಬಿಟ್ಟು ಅವ್ರ್ಯಾರೋ ಮುಂದ್ಗಡೆ ಏನು ಮುಂದ್ಗಡೆ ಬಂದು ಹಿಂಗೆ ಶೇಕ್ ಹ್ಯಾಂಡ್ ಕೊಟ್ಟ. ಶೇಕ್ ಹ್ಯಾಂಡ್ ಕೊಡೋಷ್ಟು ಹಿಂದ್ಗಡೆ ಅದಾದ್ರು ಪ್ರೆಷರ್ ಇತ್ತು. ಅದೇ ಪ್ರೆಷರ್ ಹೊಡೆದ. ಆ ಪ್ರೆಷರ್ ಹೊಡೆದಿದ್ದಷ್ಟೇ ನಾವು ನೋಡಿದ್ದು. ಇಬ್ಬರು ಅವ್ರನ್ನ ಅಟ್ಯಾಕ್ ಮಾಡಿದ್ರು, ಇನ್ನಿಬ್ಬರು ನಮ್ಮನ್ನು ಲಾಂಗಲ್ಲಿ ಹಾಕೋಕ್ಕೆ ಓಡಿ ಬಂದರು. ಲಾಂಗ್ ಹಿಂಗೆ ಇಸಿದ ತಕ್ಷಣ ನಾನು ಆ ಅಪ್ಪನಿಗೆ ಒಂದು 10 ಅಡಿ ಡಿಸ್ಟೆನ್ಸಲ್ಲಿದ್ದೆ. 10 ಅಡಿ ಡಿಸ್ಟೆನ್ಸಲ್ಲಿ ಹಿಂಗೆ ಹಾಕ್ದ. ನಾನು ಹಿಂಗೆ ಸೈಡ್ ಹಿಂಗೆ ಬಂದೆ. ಅದು ಹಿಂಗೆ ಹಾಕಿದಾಗ ಕಾಂಪೌಂಡ್ ಅಷ್ಟು ದೂರ ಆಯ್ತಲ್ಲ, ಹಿಂಗೆ ಹಾಕಿದ ತಕ್ಷಣ ಅದು ಬಿಸಿರೋ ಸ್ಪೀಡಲ್ಲಿ ಲಾಂಗ್ ದೂರ ಹೋಯಿತು. ಮತ್ತು ಅವನು ಅದು ಎತ್ಕೊಂಡು ಅಟ್ಯಾಕ್ ಮಾಡಬೇಕಾದ್ರೆ ನಾನು ನಮ್ಮ ಕೃಷ್ಣನ ಬಿಲ್ಡಿಂಗ್ ಮೇಲೆ ಹೊರಟೋದೆ. ಆ ಬಿಲ್ಡಿಂಗ್ ಮೇಲೆ ಅಂದರೆ ನಾನು ಅಮರಮ್ಮ ಕೂ ಅಂತ ಇದ್ದರೆ ನಾನು ಈ ಸೊಂದಲ್ ದೊಡ್ಬಿಟ್ಟು ಕೆ ಎನ್ ಎಸ್ ಇಟ್ ಫ್ಯಾಕ್ಟ್ರಿ ಆಯಿತು. ಕೆ ಎನ್ ಎಸ್ ಇಟ್ಬಿಟ್ಟು ಆ ಸೊಂದಲ್ಲಿ ಹೋಗಬೇಕಾದ್ರೆ ನನ್ನ ಫೋನ್ ಎಲ್ಲ ಅಲ್ಲೇ ಬಿದ್ದೋಗಿದ್ದೆ. ಚಪ್ಪಿ ಗಿಪ್ಪ ಎಲ್ಲ ಬಿದ್ದುಬಿಟ್ಟು ಓಡ್ದೆ. ಕಾಂಪೌಂಡ್ ಹತ್ತಿದ್ನೆ, ಅವ್ನು ಹಿಂದ್ಗಡೆ ಲಾಂಗ್ ಬಿಸಾಕಿದ್ನಲ್ಲ ಹತ್ಕೊಂಡು ಹಾಕ್ದ. ಹಾಕೋಷ್ಟೊತ್ತಿಗೆ ಅದು ಕಾಂಪೌಂಡ್ ಜಂಪ್ ಮಾಡಿದ್ನಲ್ಲ, ಅವ್ನಿಗೆ ಬಿಸಿಬೇಕಾದ್ರೆ ಸೀದಾ ಬಂದು ಕಾಂಪೌಂಡ್ ಬಿತ್ತು. ಮತ್ತು ನಾನು ಅಲ್ಲೋಗಿ ಇಬ್ಬರು ಅಟ್ಯಾಕ್ ಮಾಡ್ಬಿಟ್ಟು ಕೆ ಎನ್ ಎಸ್ ಗಳು ಒಳಗಡೆ ಬಂದರು. ಕೆ ಎನ್ ಎಸ್ ಗಳು ಒಳಗಡೆ ಬಂದ ನಾನ್ಸಮ್ಮಿಗಳು ಲಾಯರ್ ನಾನ್ಸಮ್ಮಿಗಳು ಒಳಗಡೆ ಬಂದೆ. ಈ ಇಟ್ಕೆ ಜೋಡಿಸಿದಾರಲ್ಲ ಅದ್ರ ಮೇಲೆ ಹೋಗಿ ನಾನು ಮಲ್ಕೋಬಿಟ್ಟೆ. ಅವರಿಬ್ಬರಿಗೆ ಕಾಣಿಸ್ಲಿಲ್ಲ ನಾನು ಎಲ್ಲಿದ್ದೀನಿ ಅಂತ. ಆಮೇಲೆ ಏನು ಮಾಡಿದ್ರು, ಅವರು 10 ನಿಮಿಷ ಹುಡುಕಿದ್ರು ಆ ಇಟ್ಕೆ ಈ ಸ್ಟೆಪ್ ದೊಡ್ಸಿರೋದ್ರಿಂದ ನಾನು ಹಿಂಗೆ ಅಡ್ಡ ಮಾಡ್ಕೊಂಡೆ. ಯಾಕಂದ್ರೆ ಈ ಲೈನ್ ನೋಡಿದ್ರೂ ನಾನು ಕಾಣಿಸ್ಬಾರ್ದು, ಅಟ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ, ನಾನು ಪ್ರಾಣ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹಿಂಗೆ ಮೇಲೆ ಟಾಪಲ್ಲಿ ಹಿಂಗೆ ಮಲ್ಕೊಂಡೆ. ಹಿಂಗೆ ಮಲ್ಕೊಂಡು ಕೆ ಎನ್ ಎಸ್ ಬರೋದು ಯಾರೂ ಇರಲಿಲ್ಲ, ಟಿಪ್ಪರಲ್ಲಿ ಮುನ್ನೋಡ್ತಾ ಇದ್ರು. ಆಮೇಲೆ ಅವರು ಯಾರ ಫೋನ್ ಮಾಡಿ ಕರೆಸ್ಬಿಟ್ಟು ಟೂ ವೀಲರಲ್ಲಿ ಹತ್ತೊಟ್ಟೋದ್ರು. ವೈಟ್ ಕಲರು ಪಲ್ಸರು ನ್ಯೂ ಮಾಡೆಲ್ಲ ಹೋದ್ರು. ಅಲ್ಲಿಗೆ ಬಂದಿದ್ದು ಅದೇ ಪಲ್ಸರು ಕರೆಸ್ಕೊಂಡು ಹೊರಟೋದ್ರು. ಕರೆಸ್ಕೊಂಡು ಅವ್ರಿಗೆ ಹೋಗಬೇಕಾದ್ರೆ ಮತ್ತೆ ನಾನು ಅಲ್ಲಿ ಲಾಯರು ಇದ್ದು ನಂದ ಕಿಶೋರ್ ನನ್ನ ಟಿಪ್ಪರ್ಲ್ಲಿ ಮುನ್ನೋಡ್ತಾ ಇದ್ರು. ಅಲ್ಲಿದ್ದ ಅಣ್ಣ ನಾನು ಹಿಂಗೆ ಯಾರಾದ್ರು ಬಂದು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿ ಬಂದಿರ್ತಾರೆ, ಆಗೋಗಿದೆ ಅಂತ ಅವ್ರು ಹೇಳ್ಬಿಟ್ಟು ನಾನು ಸೀದ ಕಾಣಾಗ ಆ ಪರ್ಪಲ್ ಕೃಷ್ಣನ್ ಒಂದು ಸೆಡ್ ಇದ್ದಾರೆ ಅಲ್ಲೋಗಿ ಕೂತ್ಕೊಬಿಟ್ಟೆ. ನಾನು ಜಂಪ್ ಮಾಡಬೇಕಾದ್ರೆ ನನಗೆ ನೋಡಿ ಇದು ಈ ಕಾಲಿದೆಯಲ್ಲ ಈ ಮೂಲೆ ಹೋಗಿ ಇದಾಗಿ ಬಿತ್ತು. ಜಂಪ್ ಮಾಡಬೇಕಾದ್ರೆ ಒಂದೇ ಆ ಟೈಮ್ಗೆ ಜಂಪ್ ಮಾಡಿ ಆಚೆ ಹೊರಟೋದು. ಆಮೇಲೆ ಈ ತೋಟಲ್ಲಿ ಬಂದುಬಿಟ್ಟು 8 ಜನ 6 ಜನ ಅಟ್ಯಾಕ್ ಮಾಡೋಕ್ಕೆ ಬಂದರು. ಇಬ್ಬರು ರೋಡಲ್ಲಿ ಕ್ರ್ಯಾಚ್ ಮಾಡಿದ್ರು.